ನಮ್ಮ ಐಸಿಬಿ ನ್ಯೂಸ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಪ್ರತಿದಿನ ನಮ್ಮ ಸುದ್ದಿಗಳನ್ನು ವೀಕ್ಷಿಸಿ. ವಿಶ್ವದಾದ್ಯಂತ ಕರೋನಾ ನಿಯಂತ್ರಣಕ್ಕಾಗಿ ದೇಶಗಳು ಪರದಾಡುತ್ತಿರುವ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕರೋನಾ ಲಸಿಕೆ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ದೇಶದ ಬಹುತೇಕರು ಲಸಿಕೆಯಿಂದ ವಂಚಿತರನ್ನಾಗಿಸಿದ್ದು ಇದು ರಾಜಕೀಯ ಮಾಡುವ ಸಮಯವಲ್ಲ, ಜನರ ಜೀವ ಉಳಿಸುವ ಸಮಯ ಎಂದು ಚಿಕ್ಕೋಡಿ ಲೋಕಸಭಾ ಸದಸ್ಯ ಅಣ್ಣಾಸಾಹೇಬ್ ಜೊಲ್ಲೆ ಬೇಸರ ವ್ಯಕ್ತಪಡಿಸಿದರು. ಅವರು ಪಟ್ಟಣದ ಸಂಸತ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಈ ವಿಷಯ ತಿಳಿಸಿದರು. ಕೇಂದ್ರ ಸರ್ಕಾರ ಕರೋನಾ ನಿಯಂತ್ರಣಕ್ಕಾಗಿ ಆಕ್ಸಿಜನ್, ವೆಂಟಿಲೇಟರ್, ವ್ಯಾಕ್ಸಿನ್ ಸೇರಿದಂತೆ ಅಗತ್ಯ ಇರುವ ಕ್ರಮಗಳನ್ನು ಸಕಾಲಕ್ಕೆ ಜಾರಿಗೆ ತರುವ ಮೂಲಕ ಕೊರೋನಾ ವಿರುದ್ದ ಸಮರೋಪಾದಿಯಲ್ಲಿ ಕಾರ್ಯ ಮಾಡುತ್ತಿದ್ದು ಕಾಂಗ್ರೆಸ್ ನಾಯಕರು ಜನರಲ್ಲಿ ತಪ್ಪು ತಿಳುವಳಿಕೆ ಹಬ್ಬಿಸುತ್ತಿರುವುದು ದುರಂತದ ಸಂಗತಿ ಎಂದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ದೇಶದಲ್ಲಿದ್ದ 2,000 ವೆಂಟಿಲೇಟರ್ ಬೆಡ್ಗಳನ್ನು 80,000ಕ್ಕೆ ಹೆಚ್ಚಿಸಿದ್ದು ಆಕ್ಸಿಜನ್ ಕೊರತೆ ನೀಗಿಸಲು ವಿಮಾನ, ರೈಲು, ಹಡಗುಗಳ ಮೂಲಕ ವಿದೇಶಗಳಿಂದ ಆಮ್ಲಜನಕ ಉತ್ಪಾದನಾ ಘಟಕಗಳನ್ನು ಆಮದು ಮಾಡಿಕೊಳ್ಳುತ್ತಿದೆ ಎಂದರು. 18.5 ಕೋಟಿ ಜನ ಈಗಾಗಲೇ ಲಸಿಕೆ ಪಡೆದಿದ್ದು ಕೊರೋನಾ ನಿಯಂತ್ರಣಕ್ಕಾಗಿ ಅಗತ್ಯವಿರುವ ಮಾಸ್ಕ್, ಸ್ಯಾನಿಟೈಸರ್, ಪಿಪಿಇ ಕಿಟ್ ಉತ್ಪಾದನೆಗೆ ಒತ್ತು ನೀಡಲಾಗಿದ್ದು ಅಲ್ಲದೆ ರೈಲಿನಲ್ಲಿ 4,400 ಕೋವಿಡ್ ಬೆಡ್, 70,000 ಐಸೋಲೇಷನ್ ಬೆಡ್ಗಳನ್ನು ಸಿದ್ದಪಡಿಸಿದ್ದು ಈಗಾಗಲೇ ನಾಗಾಲ್ಯಾಂಡ್ ಹಾಗೂ ಗುಜರಾತ್ ರಾಜ್ಯಗಳು ಈ ಯೋಜನೆಯ ಲಾಭ ಪಡೆಯುತ್ತಿವೆ ಎಂದರು. ವಿತರಣೆ ಮಾಡಲು ಅಲ್ಪ ಅವಧಿಯಲ್ಲಿ ಸರ್ಕಾರ 2 ಲಸಿಕೆ ಕಂಡುಹಿಡಿದು ಇದುವರೆಗೆ ಸುಮಾರು 18.5 ಕೋಟಿ ಜನರಿಗೆ ಲಸಿಕೆ ನೀಡಿರುವುದು ಜೊತೆಗೆ ವಿಶ್ವದಾದ್ಯಂತ ಸಾಕಷ್ಟು ದೇಶಗಳು ಉಚಿತವಾಗಿ ಲಸಿಕೆಗಳನ್ನು ಹಂಚಿಕೆ ಹೆಗ್ಗಳಿಕೆ ಸಹಾಯ ಸಹಕಾರವನ್ನು ಮಾಡಿದೆ. ಅದೇ ಪ್ರಕಾರ ಕೋವಿಡನ್ನು ತಡೆಗಟ್ಟಲು ಬೇಕಾಗಿರೋ ಮಾಸ್ಕ್ ಇರ್ಬೋದು, ಪಿಪಿ ಕಿಟ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನಾ ಘಟಕಗಳು ಈಗಾಗಲೇ ದೇಶಾದ್ಯಂತ ಪ್ರಾರಂಭ ಆಗಿದವು. ಅದೇ ಪ್ರಕಾರ ದೇಶಾದ್ಯಂತ ಸಾಕಷ್ಟು ವೈದ್ಯರಿರ್ಬೋದು, ದಾದಿಯರಿರ್ಬೋದು ನೇಮಕ ಮಾಡುವ ಮೂಲಕ ಕೊರತೆಯನ್ನು ನಿಭಾಯಿಸಿದೆ. ಮತ್ತು ಈ ಸಂಕಷ್ಟದ ಸಮಯದಲ್ಲಿ ಕೂಡ ಕಿಸಾನ್ ಸಮ್ಮಾನ್ ಯೋಜನೆ ಮೂಲಕ 20,000 ಕೋಟಿ ಹಣವನ್ನು ರೈತರಿಗೆ ಬಿಡುಗಡೆ ಮಾಡಿ ಜಮಾ ಮಾಡಲಾಗಿದೆ ಅವರ ಖಾತೆಗೆ. ಅದೇ ಪ್ರಕಾರ ಕೊರೋನಾ ವಿರುದ್ಧ ಹೋರಾಟಕ್ಕೆ ಪಿಎಂ ಕೇರ್ಸ್ ಮುಖಾಂತರ ಫಂಡ್ ರೈಸ್ ಮಾಡಿದ್ದನ್ನು ಸುಮಾರು 322.5 ಕೋಟಿ ರೂಪಾಯಿ ವೆಚ್ಚದಲ್ಲಿ 1.5 ಲಕ್ಷ ಆಕ್ಸಿಕೇರ್ ಸಿಸ್ಟಮನ್ನು ಖರೀದಿಸಲಾಗುತ್ತಿದೆ. ಅದೇ ಪ್ರಕಾರ ಆಕ್ಸಿಕೇರ್ ವ್ಯವಸ್ಥೆಯ ನಿಯಮಿತ ಮಾಪನ ಮತ್ತು ಆಕ್ಸಿಕೇರ್ ಮಟ್ಟದ ಮ್ಯಾನ್ಯುಯಲ್ ಹೊಂದಾಣಿಕೆ ಅವಶ್ಯಕತೆಯನ್ನು ಕೊನೆಗೊಳಿಸುತ್ತದೆ. ಇದು ಆರೋಗ್ಯ ಕಾರ್ಯಕರ್ತರ ಮೇಲಿನ ಹೊರೆ ಮತ್ತು ಅಪಾಯವನ್ನು ಕಡಿಮೆ ಮಾಡಿದೆ. ಅದೇ ಪ್ರಕಾರ DRDO ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ದೇಶದ ಹಲವು ಕಂಪನಿಗಳಿಗೆ ತಂತ್ರಜ್ಞಾನ ಹಸ್ತಾಂತರ ಮಾಡಿದೆ. ಅವುಗಳ ದೇಶದಲ್ಲ ಆಕ್ಸಿಕೇರ್ ವ್ಯವಸ್ಥೆಯನ್ನು ತಯಾರಿಸಲಿದೆ. ದೇಶದಲ್ಲಿ ನಮ್ಮ ಸೇನೆ, ನೌಕಾಪಡೆ ಮತ್ತು ವಾಯುಸೇನೆಗಳು ಕೋವಿಡ್ ನಿಯಂತ್ರಣ ನಿಟ್ಟಿನಲ್ಲಿ ಅಮೂಲ್ಯ ಸೇವೆ ಸಲ್ಲಿಸುತ್ತಿದೆ. ಆಮ್ಲಜನಕ ಮತ್ತಿತರ ವೈದ್ಯಕೀಯ ಸೌಲಭ್ಯವನ್ನು ದೇಶದ ವಿವಿಧ ಕಡೆಗಳ ಕಳುಹಿಸುವ ನಿಟ್ಟಿನಲ್ಲಿ ಅವುಗಳ ಸೇವೆ ಸದಾ ಕೃತಜ್ಞತೆಯಿಂದ ನೆನಪಿನ. ಭಾರತೀಯ ರೈಲ್ವೆಯು 4,400 ಕೋವಿಡ್ ಕೇರ್ ಕೇಂದ್ರಗಳಲ್ಲಿ 70,000 ಐಸೋಲೇಷನ್ ಬೆಡ್ಗಳು ವ್ಯವಸ್ಥೆ ಮಾಡಿದೆ. ರೈಲ್ವೆ ಐಸೋಲೇಷನ್ ಕೋಚ್ಗಳಲ್ಲಿ 70,000 ಬೆಡ್ಗಳನ್ನು ಸಿದ್ಧಪಡಿಸಿದ್ದು ಅವುಗಳ ಅಗತ್ಯವಿರುವ ಕಡೆ ರೈಲ್ವೆ ಮಾರ್ಗದ ಮೂಲಕ ತೆಗೆದುಕೊಂಡು ಹೋಗಲು ಅವಕಾಶವಿದೆ. ಗುಜರಾತ್ ಹಾಗೂ ನಾಗಾಲ್ಯಾಂಡ್ ರಾಜ್ಯಗಳು ಈಗಾಗಲೇ ಇದರ ಪ್ರಯೋಜನ ಪಡೆದಿದೆ. ಅದೇ ಪ್ರಕಾರ ದೇಶದಲ್ಲಿ ಸೇವಾಹಿ ಸಂಘಟನೆ 2ರಲ್ಲಿ ಪಕ್ಷ ಕಾರ್ಯ ಕೊರೋನಾ ಒಂದೆಡೆ ಅಲೆ ಈಗ 2ನೇ ಅಲೆ ಸಂದರ್ಭದಲ್ಲಿ ಮಾನ್ಯ ಪ್ರಧಾನಿಗಳಾದ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಬಿಜೆಪಿ ಕೋಟಿಗಟ್ಟಲೆ ಕಾರ್ಯಕರ್ತನು ಮಾನವೀಯತೆ ನೆಲೆಯನ್ನು ಸೇವಾ ಕಾರ್ಯಗಳನ್ನು ಮಾಡುತ್ತಿದ್ದಾರೆ. ಕೊರೋನಾ 2ನೇ ಅಲೆ ಸಂದರ್ಭದಲ್ಲಿ 1,200 ಹೆಚ್ಚು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ದೊಡ್ಡ ಸಂಖ್ಯೆಯಲ್ಲಿ ಪ್ಲಾಸ್ಮಾ ಕೊಡುವ ಕಾರ್ಯವೂ ನಡೆದಿದೆ. ಬಿಜೆಪಿ ಮೂಲಕ ದೇಶದ ವಿವಿಧ ಭಾಗಗಳಲ್ಲಿ ವಿವಿಧ ರಾಜ್ಯಗಳಲ್ಲಿ 3,200 ಅಧಿಕ ಸಹಾಯವಾಣಿ ಕೇಂದ್ರಗಳನ್ನು ತೆರೆದು ಸೇವಾ ಕಾರ್ಯ ನಿರ್ವಹಿಸಲಾಗಿದೆ. 65 ಲಕ್ಷಕ್ಕೂ ಹೆಚ್ಚು ಮಾಸ್ಕ್ಗಳನ್ನು ಪಕ್ಷವು ವಿತರಿಸಿದೆ. 14 ಲಕ್ಷಕ್ಕೂ ಹೆಚ್ಚು ಆಹಾರ ಪೊಟ್ಟಣಗಳನ್ನು ಅವಶ್ಯ ಇರುವ ವಿತರಣೆ ಮಾಡಲಾಗಿದೆ. 7 ಲಕ್ಷಕ್ಕೆ ಅಧಿಕ ಪರಿಹಾರ ಸಾಮಗ್ರಿ ವಿತರಿಸಲಾಗಿದೆ. ಪಕ್ಷದ ಕಾರ್ಯಕರ್ತರ ಮೂಲಕ ಕೋವಿಡ್ ಪೀಡಿತರ
ಔಷಧ ಆಮ್ಲಜನಕ ವ್ಯವಸ್ಥೆ ಮಾಡಲಾಗುತ್ತಿದೆ. ಅಲ್ಲದೆ ಆಸ್ಪತ್ರೆಗಳ ಹಾಸಿಗೆ ವ್ಯವಸ್ಥೆ ಮಾಡಿಕೊಂಡು ಸಹಾಯ ಕೂಡ ಮಾಡಿದೆ. ಇವೆಲ್ಲ ನಮ್ಮ ದೇಶದಿಂದ ಆದಂಥ ಕಾರ್ಯಗಳು. ಅದೇ ಪ್ರಕಾರ ಇವತ್ತು ಕೊರೋನಾ ಮುಕ್ತ ಭೂತ ಅಭಿಯಾನ ನಮ್ಮ ಪಕ್ಷದ ವತಿಯಿಂದ ಅಭಿಯಾನ ಕೂಡ ನಡೆಸಲಾಗಿದೆ. ಅಲ್ಲಿ ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲ ಬೂತ್ ಮಟ್ಟದಲ್ಲಿ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲ ಇಲ್ಲ, ಎಲ್ಲ ಕಡೆ ಎಷ್ಟು ಬರ್ತದೋ ಅಷ್ಟೇ ನಮ್ಮಲ್ಲಿ ಚಿಕ್ಕೋಡಿಯಲ್ಲಿ ಕೂಡ ಬಂದದ. ಅಂದರೆ ನಮಗೆ ಎಷ್ಟೆಷ್ಟು ಬರಬೇಕಾಗಿದೋ ಅಷ್ಟು ಬರ್ತದೆ. ಇವತ್ತು ಕೊರತೆ ಅಂದ್ರೆ ನೋಡ್ರಿ, ಮೊದಲು ಬಹಳಷ್ಟು ಜನ ಪಬ್ಲಿಸಿಟಿ ಮಾಡಿ ಯಾರೂ ಹಾಕೊಳ್ಬೇಡ್ರಪ್ಪ ಆ ಕಡೆ ಅಂತ ಕಾಂಗ್ರೆಸ್ನವ್ರು ಟೀಕೆಗಳು ಮಾಡಿದ್ರು ಕೂಡ ನಾವು ಕೇಳಿದೆವು. ಅದ್ರ ನಂತರ ಇವತ್ತು ಕೋವಿಡ್ ಬಂದು ಡೆತ್ ಹೆಚ್ಚಾಗೋದ್ರಿಂದ ಅದಕ್ಕೆ ಒತ್ತಡ ಬಂತು. ಅಂದರೆ ಒಮ್ಮೆಲೆ ಎಲ್ಲರೂ ಬರೋದ್ರಿಂದ ಸ್ವಲ್ಪ ನಮ್ಗೆ ಶಾರ್ಟೇಜ್ ಕಾಣ್ತದೆ. ಇಲ್ಲಾದ್ರೆ ನಿರಂತರವಾಗಿ ವ್ಯವಸ್ಥಿತವಾಗಿ ನಡೆದಿದ್ರೆ ಅವಾಗಲೇ ನಮಗೆ ಎಲ್ಲರೂ ಕವರ್ ಆಗ್ತಿದ್ರು. ಅದ ರೀ, ಮೋದಿ ವೈರಸ್ ಅಂದವ್ರ ಈಗ ವ್ಯಾಕ್ಸಿನೇಷನ್ ಹಾಕೊಳಕದಾರ, ಏನ್ ಮಾಡೋದು ಹೇಳ್ರಿ ನಾವು. ಅದೇನು ಅವ್ರವ್ರ ವೈಯಕ್ತಿಕವಾಗಿ ಬಿಟ್ಟ ವಿಷಯ ರೀ. ಅದೇನು ನೋಡ್ರಿ, ಒಬ್ಬ ಒಮ್ಮೆಮ್ಮೆ ಯಾವ್ದು ಕೇಳಬೇಕು ಕೇಳಬಾರ್ದು ಜನರಿಗೆ ಬಿಟ್ಟ ವಿಷಯ ಅದ. ಅದನ್ನ ಒಳ್ಳೆ ರೀತಿಯಿಂದ ಕೇಳಿದ್ರೆ ಈಗ ಎಲ್ಲರೂ ಹಾಕ್ಸ್ಕೊಂಡಿದ್ದೆ ಭಾಳಷ್ಟು ತಡೆಗಟ್ಟಬಹುದಿತ್ತು ನಾವು. ಅದು ಆಗಲಿಲ್ಲ, ಇನ್ನು ಅದನ್ನು ಹಿಂದೆ ಹೋಗೋದಕ್ಕಿತ್ತು. ಇನ್ನು ಮುಂದೆ ಎಲ್ಲರೂ ಹಾಕೊಳ್ಳಿ ಅಂತ ತಿಳ್ಕೊಂಡು ನಾವು ಇದು ಮಾಡಿ ಎಲ್ಲರಿಗೆ ಹಾಕ್ಸುವಂಥ ಪ್ರಯತ್ನ ಮಾಡೋದು. ಹಂಗೇನು ನಾನು ಹಾಕಿ ಬರಲ್ಲ, ಹಂಗೇನು ನಾನು ಹಾಕಿ ಬರಲ್ಲ. ಸಂಪೂರ್ಣವಾಗಿ ಸುರಕ್ಷತೆ ಹೊಂದಲು ಎರಡನೇ ಡೋಸ್ ಲಸಿಕೆ ನೀಡುವುದು ಅತಿ ಅವಶ್ಯಕವಿರೋದ್ರಿಂದ ಈ ಲಸಿಕೆ ದಾಸ್ತಾನನ್ನು ಎರಡನೇ ಡೋಸ್ ಅನ್ನು ಪಡೆಯಲು ಅರ್ಹತೆ ಹೊಂದಿರುವಂಥವರಿಗೆ ಇವತ್ತು ಫಸ್ಟ್ ಪ್ರಯಾರಿಟಿಯಲ್ಲಿ ಅವರಿಗೆ ಎರಡನೇ ಡೋಸ್ ಕೊಡುವಂಥದ್ದನ್ನು ನಿರ್ಧರಿಸಲಾಗಿದೆ. ಈ ಕಾರಣಕ್ಕೆ 18-44 ವರ್ಷದೊಳಗಿನ ಲಸಿಕೆಯನ್ನು ನೀಡುವ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಏನು ಮುಂದೂಡಲಾಗಿತ್ತು, ಈ ಎರಡೂ ಕೂಡ ಎರಡನೇ ಡೋಸ್ ಮುಗಿದ ನಂತರ ಎಲ್ಲರಿಗೂ ಕೂಡ 18 ವರ್ಷದಿಂದ ಮತ್ತೆ ಲಸಿಕಾ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಂದುವರಿಯುತ್ತದೆ, ಯಾವುದೇ ರೀತಿಯ ಕೊರತೆ ಆಗುವುದಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಡಾಕ್ಟರ್ ರಾಜೇಶ್ ನೆರ್ಲಿ, ಮಹಿಳಾ ಮೋರ್ಚಾ ಅಧ್ಯಕ್ಷೆ ಶಾಂಭವಿ ಅಶೋತ್ಪುರ್, ಶಕುಂತಲಾ ಡೋನ್ವಾಡೆ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.